ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂದರೆ ಏನೇನೆಲ್ಲ ಮಾಡಬೇಕು. ತುಂಬ ಜನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಗುನೇ ನೋಡ್ಕೋತಾ ಇರ್ತೀರಾ, ಮತ್ತು ಒಂದು ಟೈಮ್ ಅಂತ ಬಂದಾಗ ನಿಮಗೆ ಸ್ಟ್ರೆಸ್ ಆಗುತ್ತೆ, ಕಿರ್ಚಬೇಕು ಅನಿಸುತ್ತೆ, ಅಳಬೇಕು ಅನಿಸುತ್ತೆ. ಇದು ನನಗೂ ಆಗಿದೆ. ಈಗ ಬೆಳಗ್ಗೆ ಎದ್ದು ನೀವು ಮಗುನ ನೋಡ್ತೀರಾ, ಕೇರ್ ಮಾಡ್ತೀರಾ, ಮಗುಗೆ ಹಾಲು ಕೊಡ್ತೀರಾ, ಮಗುಗೆ ಡಯಾಪರ್ ಚೇಂಜ್ ಮಾಡ್ತೀರಾ, ಸ್ನಾನ ಮಾಡಿಸ್ತೀರಾ, ನೀವು ಊಟ ಮಾಡ್ಕೋತೀರಾ, ಮಗು ನೋಡ್ಕೊತೀರಾ, ಹಾಲು ಕೊಡ್ತೀರಾ, ಮಗು ನಿದ್ದೆನೇ ಮಾಡಲ್ಲ ಅಂದರೆ ಇನ್ನೂ ಸ್ಟ್ರೆಸ್ ಆಗುತ್ತೆ. ಇಲ್ಲಾಂದರೆ ಮಗು ಚೆನ್ನಾಗಿ ನಿದ್ದೆ ಮಾಡ್ತು ಅಂದ್ರೆ ಒಂದು ಸ್ವಲ್ಪ ನೆಮ್ಮದಿ, ಇನ್ನೊಂದು ದಿವಸ ನಿದ್ದೆನೆ ಮಾಡಲ್ಲ. ಮಗುಗೆ ನಿದ್ದೆ ಸೈಕಲ್ ಬಂದು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಮಗು ನೈಟ್ ನಿದ್ದೆ ಮಾಡಿದ್ರೆ ಒಂದು ಮಗು ಬೆಳಗ್ಗೆ ಹೊತ್ತು ನಿದ್ದೆ ಮಾಡುತ್ತೆ. ಕೆಲವು ಮಕ್ಕಳು ಬೆಳಗ್ಗೆ ನಿದ್ದೆ ಮಾಡ್ಬಿಟ್ಟು ನೈಟೆಲ್ಲ ಜಾಗರಣೆ ಮಾಡಿಸ್ತಾರೆ. ಕೆಲವು ಮಕ್ಕಳು ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡದೆ ಆಟ ಆಡ್ಕೊಂಡು ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಈ ರೀತಿ ಇದ್ದಾಗ ಸ್ಟ್ರೆಸ್ ಆಗೋದು ಸಹಜ. ಮೊದಲ ಥರ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಆಗ್ಬೋದು. ಸುಮಾರು ಜನಕ್ಕೆ ಪ್ರೆಗ್ನೆನ್ಸಿ ಆದಮೇಲೆ ನಿದ್ದೆ ಹೋಗ್ಬಿಡತ್ತೆ. ಪಾಪು ಆದಮೇಲೆ ಅಂತೂ ಹತ್ತತ್ರ 6-7 ತಿಂಗಳು ಮಗು ಚೆನ್ನಾಗಿ ನಿದ್ದೆ ಫಿಕ್ಸ್ ಆಗೋ ಗಂಟ ನಿದ್ದೆನೇ ಇರಲ್ಲ. ಈ ಕಾರಣದಿಂದನೇ ಸ್ಟ್ರೆಸ್ ಅಂತ ಆಗೋದು, ಡಿಪ್ರೆಷನ್ ಅಂತ ಹೇಳೋದು. ಸೊ ಬಾಣಂತಿಯಲ್ಲಿ ಆಗುವಂಥ ಸ್ಟ್ರೆಸ್ಗೆ ಕೆಲವೊಂದು ರಿಲೀಫ್ನೆಸ್ಸನ್ನು ಹೇಳ್ತೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಸ್ಪೆಷಲ್ ಆಗಿ ಒಬ್ಬರು ಸಹಾಯ ಪಡ್ಕೊಳ್ಳಿ. ಮೇಯ್ನ್ ಆಗಿ ಹಸ್ಬೆಂಡ್ ಆಗ್ಬೋದು, ಅತ್ತೆ ಮಾವಂದಾಗ್ಬೋದು, ಇಲ್ಲ ಅಮ್ಮದಾಗ್ಬೋದು. ಮನೇಲಿ ನೀವು ಅವ್ರಿಗೆ ಹೇಳಬೇಕು, ನನಗೆ ಸಾಕಾಗಿದೆ, ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ. ಜವಾಬ್ದಾರಿಗಳನ್ನು ಹೆಚ್ಚಿಗೆ ಮನೇಲಿರೋರು ನಿಭಾಯಿಸೋದಕ್ಕೆ ದಾರಿ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತೀರಾ, ನನ್ನ ಮಗುನ ನಾನೇ ನೋಡ್ಕೋಬೇಕು ಅಂತ ಹೇಳಿ ಅಠ ಹಿಡಿದು ಪಣ ಹಿಡ್ದೊಟ್ಟು ಮಗುನ ನೋಡ್ಕೋತೀರಾ, ಸ್ಟ್ರೆಸ್ ಆಗಿಬಿಡ್ತೀರಾ, ಫುಲ್ಲು ಕೂತು ಕೂತು ಬೆನ್ನೋ ಬರುತ್ತೆ. ನಿಮಗೆ ಅಂತ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಮಗುನ ಹಸ್ಬೆಂಡ್ ಹತ್ರ ಕೊಟ್ಟು ಫಸ್ಟು ನಿಮ್ಮ ಸೆಲ್ಫ್ ಕೇರನ್ನು ನೋಡ್ಕೊಳ್ಳಿ. ತುಂಬ ಜನ ತಲೆನ ಕೇರ್ ಮಾಡಲ್ಲ, ಹೇರ್ನ ಫೇಸ್ನ ಕೇರ್ ಮಾಡಲ್ಲ, ಮೈನ ಕೇರ್ ಮಾಡಲ್ಲ. ಸ್ನಾನಕ್ಕೆ ಹೋಗ್ತೀರಾ, ಟಕ್ ಅಂತ ಈಚೆಗೆ ಬರ್ತೀರಾ, ಚೆನ್ನಾಗಿ ಮೈ ಉಜ್ಕೊಳ್ಳಲ್ಲ. ರಿಲ್ಯಾಕ್ಸ್ ಆಗಿ ಒಂದು 1/2 ಗಂಟೆ ಸ್ನಾನ ಮಾಡಿ, ನಿಧಾನವಾಗಿ ಸ್ನಾನ ಮಾಡಿ, ನಿಧಾನವಾಗಿ ಮುಖ ತೊಳ್ಕೊಳ್ಳಿ, ನಿಧಾನವಾಗಿ ಬ್ರಷ್ ಮಾಡಿ, ನಿಧಾನವಾಗಿ ತಲೆ ಬಾಚಿ. ಸ್ವಲ್ಪ ಯಾರಾದರೂ ಮಗುನ ನೋಡ್ಕೊಳ್ಳೋವಾಗ ನಿಮಗೆ ಅಂತ ನಿಮ್ಮನ್ನು ಜಾಸ್ತಿ ನೋಡ್ಕೊಳ್ಳಿ. ಕನ್ನಡಿಯಲ್ಲಿ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಒಂದು ಒಳ್ಳೆ ಬಟ್ಟೆ ಹಾಕಿ. ಮೇಯ್ನಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹೇಗೆ ಮಗುನ ನೋಡ್ಕೋತೀರೋ ಅದೇ ಥರ ನಿಮ್ಮನ್ನು ನೋಡ್ಕೊಳ್ಳಿ. ಒಂದು ಯಾವಾಗಲೂ ನೈಟಿಯಲ್ಲಿ ಇರಬೇಕು ಬಾಣಂತಿ ಅಂತ ಏನೂ ಇಲ್ಲ. ಒಂದು ಒಳ್ಳೆ ಕುರ್ತಿ ವಿಯರ್ ಮಾಡಿ, ಪ್ಲಾಜೋ ಪ್ಯಾಂಟ್ ಹಾಕ್ಕೊಳ್ಳಿ, ಲೆಗಿನ್ಸ್ ಬೇಡ, ಪ್ಲಾಜೋ ಪ್ಯಾಂಟ್ ಹಾಕ್ಕೊಳ್ಳಿ. ಹೊಟ್ಟೆಗೆ ಟೈಟಾಗಿ ಹಾಕಬೇಡಿ, ಪ್ಲಾಜೋ ಪ್ಯಾಂಟ್ಸನ್ನು ಹಾಕಿ ನಿಧಾನವಾಗಿ ಆರಾಮಾಗಿ ಸ್ವಲ್ಪ ಹೊತ್ತು ಕಾಮ ಕೂತ್ಕೊಳ್ಳಿ, ಓಡಾಡಿ, ಒಂದು ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಕ್ರೀಮ್ ಹಾಕಿ ನೀಟಾಗಿ ಮೇಕಪ್ ಮಾಡ್ಕೊಳ್ಳಿ, ಲಿಪ್ಟಿಕ್ಕೆಲ್ಲ ಜಾಸ್ತಿ ಬೇಡ, ಮೇಕಪ್ ಮಾಡ್ಕೊಂಡು ಒಂಚೂರು ನಿಮ್ಮನ್ನು ನೀವು ಗಮನಿಸಿ. ಆವಾಗ ನೀವು ಏನು ಕಳ್ಕೊಂಡಿದ್ದೀರಾ, ನೀವು ಆವಾಗ ಏನು ಬಿಟ್ಟಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ತಲೆನೆತ್ತಿ ಗಂಟು ಹಾಕ್ಬಿಡ್ತಾರೆ. ಮುಖ ಬೆಳಗ್ಗೆ ಆದರೆ ತೊಳೆಯಲ್ಲ, ಈವ್ನಿಂಗ್ ತೊಳಿತೀರಾ, ಮಗು ಹತ್ರನೇ ಇರ್ತೀರಾ, ಮುಖ ಸಪ್ಪಗೆ ಹಾಕ್ಕೊಂಡು ಏನೋ ಒಂಥರ. ಸೊ ಆ ಥರನೇ ಮಾಡಬೇಡಿ. ಬೆಳಗ್ಗೆ ಆದ್ರೆ ಆರಾಮಾಗಿ ಮೊದಲು ಹೇಗಿದ್ರಿ ನೀವು ಕಾಲೇಜ್ಗೆ ಹೋಗೋವಾಗ, ಆ ಥರ ಎದೊಳ್ಳಿ. ಮಗು ನಮ್ಮ ಲೈಫಲ್ಲಿ ಒಂದು ಪಾರ್ಟ್, ಅದಕ್ಕೆ ಅಂತ ನೀವು ನಿಮ್ಮನ್ನು ಬಿಟ್ಟು ನಿಮ್ಮ ಮಗುನೇ ನೋಡ್ಕೋಬೇಕು ಅನ್ನೋದು 100% ಅದು ಒಳ್ಳೇದಲ್ಲ. ನಿಮ್ಮ ಮಗುನೂ ಕೇರ್ ಮಾಡಿ, 100% ನಿಮ್ಮ ಮಗುಗೆ ಏನು ಗಮನ ಕೊಡಬೇಕೋ ಅದನ್ನೆಲ್ಲ ಕೊಟ್ಬಿಡಿ. ಮಗು ಮಲಗಿದ್ಯಾ, ಹೋಗಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಸ್ನಾನ ಮಾಡಿ, ಸೂಪರಾಗಿ ರೆಡಿಯಾಗಿ, ನೀಟಾಗಿ ಒಂದು ಒಳ್ಳೆ ಡ್ರೆಸ್ ಹಾಕಿ, ಚೆನ್ನಾಗಿ ಊಟ ಮಾಡಿ, ವಾಕ್ ಮಾಡಿ ಮನೆಯಲ್ಲೇ, ಸುತ್ತಮುತ್ತ ಬನ್ನಿ. ನೀವು ಹಾಕಿರೋ ಗಿಡಗಳು ಹೇಗೆ ಬೆಳೆದಿದೆ ನೋಡಿ, ನೀರು ಹಾಕಿ, ಸುತ್ತಮುತ್ತ ಮರ ಹೇಗೆ ಬೆಳೆದಿದೆ ನೋಡಿ, ಬರ್ಡ್ಸ್ ಲೀಸನ್ ಮಾಡಿ, ಬರ್ಡ್ಸ್ ಏನು ಆಡೇಳ್ತಿದೆ ಲೀಸನ್ ಮಾಡಿ, ಆ ಗಿಡಗಳ ಸೌಂಡು, ಮರಗಳ ಸೌಂಡ್ ಎಲ್ಲ ಒಳಗಡೆ ತಗೊಳ್ಳಿ. ಇದೇನಾಗುತ್ತೆ, ಇದು ನಿಮ್ಮ ಫಸ್ಟ್ ಹೀಲ್ ಅನ್ನೋದು ಶುರು ಆಗುತ್ತೆ. ತುಂಬ ಜನರಿಗೆ ಮಗು ಹುಟ್ಟೋವರೆಗೂ ಮಗು ಹೇಗಿರತ್ತಪ್ಪ ಹೇಗಿರತ್ತಪ್ಪ ಅಂತ ಅನಿಸುತ್ತೆ. ಎಂಥ ನೋವು ಬೇಕಾದ್ರೂ ತಡೆದು, ನಾರ್ಮಲ್ ಡೆಲಿವರಿ ನೋವು ತಡೆದು ಬಿಡ್ತೀರಾ, ಸಿ ಸೆಕ್ಷನ್ ಹೊಲಿಗೆ ನೋವುಗಳನ್ನೂ ತಡೆದು ಬಿಡ್ತೀರಾ. ಆದರೆ ಮಗುನ ಸಾಕೋವಾಗ ಸಾಕೋವಾಗ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಮಗು ಮೇಲೆ ಕೋಪ ಬರುತ್ತೆ, ನಿಮ್ಮ ಮೇಲೆ ಕೋಪ ಬರುತ್ತೆ, ಯಾರ ಮೇಲೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನಿಮಗೆ. ಸೊ ಅದೆಲ್ಲ ಏನು ಗೊತ್ತಾ, ನಿಮ್ಮ ಮೇಲೆ ನೀವು ಸೆಲ್ಫ್ ಕೇರ್ ಮಾಡದೇ ಇರೋದೇನೆ. ಚೆನ್ನಾಗಿ ಬಿಸಿನೀರು ಕುಡೀರಿ, ಒಂದೊಳ್ಳೆ ಡ್ರಿಂಕ್ ಮಾಡ್ಕೊಂಡು ಕುಡೀರಿ, ಒಂದೊಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಫ್ರೂಟ್ಸ್ ತಿನ್ನಿ, ನಿಮ್ಮ ಸೆಲ್ಫ್ ಕೇರ್, ನೀವು ತಿನ್ನೋದನ್ನ ಫೀಲ್ ಮಾಡ್ಕೊಂಡು ತಿನ್ನಿ. ಟಿ ವಿ ನೋಡ್ತೀರಾ, ಒಂದೊಳ್ಳೆ ಮೂವಿ ನೋಡಿ. ಮೊಬೈಲಲ್ಲಿ ಮೂವಿ ನೋಡ್ತೀರಾ, ಒಂದೊಳ್ಳೆ ಮೂವಿ ನೋಡಿ. ಮಗು ಬಗ್ಗೆ ಕೇರ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಸೊ ನಿಮ್ಗೇನು ಆರ್ಟ್ ಇದೆ ಅದನ್ನು ಮಾಡಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಲ್ಕೊಳ್ಳಿ, ಬೆನ್ನ ಮೇಲೆ ಸ್ವಲ್ಪ ರೈಟ್ ಸೈಡ್ ಲೆಫ್ಟ್ ಸೈಡ್ ಮಲ್ಕೊಳ್ಳಿ, ಮಗುನೂ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಶ್ ಆಗಿರಿ ಡೈಲಿ, ಒಂದೊಂದು ಒಳ್ಳೆ ಡ್ರೆಸ್ ಹಾಕಿ ಡೈಲಿ, ಒಂದು ನೈಟಿ ಅದನ್ನ ಬಿಟ್ಟು ಒಂದು ಡ್ರೆಸ್, ಅದನ್ನ ಬಿಟ್ಟು ಇನ್ನೊಂದು ಡ್ರೆಸ್, ಅದನ್ನ ಬಿಟ್ಟು ಒಂದು ನೈಟಿ, ಈ ರೀತಿ ಒಂದೇ ನೈಟ್ ಇಲ್ಲೇ ಇರಬೇಕು ಅನ್ನೋದೇನಿಲ್ಲ. ಮಗು ಯೂರಿನ್ ಮಾಡ್ತಾ, ಮಗು ಟಾಯ್ಲೆಟ್ ಪಸ್ ಮಾಡ್ತಾ, ನೈಟಿ ಗಲೀಜಾಯ್ತಾ, ಬಿಚ್ಚಾಕ್ಬಿಡಿ, ಬೇರೆದು ಹಾಕ್ಕೊಳ್ಳಿ. ಫ್ರೆಶ್ ಆಗಿರಿ, ಪೌಡರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ
ಒಂಥರ ಫ್ರೆಶ್ ಫೀಲ್ ಮಾಡಿ, ಇದು ನಿಮ್ಮ ಸ್ಟ್ರೆಸ್ಸನ್ನು ರಿಲೀವ್ ಮಾಡುತ್ತೆ, ನಿಮ್ಮ ಮೇಲೆ ನೀವು ಎಷ್ಟು ಗಮನ ಕೊಟ್ಟಿದ್ದೀರಾ ಅನ್ನೋದನ್ನು ಅರ್ಥೈಸುತ್ತೆ. ಮತ್ತು ಒಳ್ಳೆ ಒಳ್ಳೊಳ್ಳೆ ಬುಕ್ಸ್ ರೀಡ್ ಮಾಡಿ, ಒಳ್ಳೆ ವಿಷಯ ಲಿಸನ್ ಮಾಡಿ, ಒಳ್ಳೆ ಮ್ಯೂಸಿಕ್ ಲಿಸನ್ ಮಾಡಿ, ಮಗು ಎದ್ದಿದೆಯಾ, ಒಂದು ಸ್ವಲ್ಪ ಒಳ್ಳೆ ಹಾಡನ್ನು ಹಾಕಿ, ಮಗು ಕೂಡ ಕೇಳಿಸ್ಕೊಳ್ತಾ ಇರತ್ತೆ ನಿಧಾನವಾಗಿ. ಸೊ ಈ ರೀತಿಯೆಲ್ಲ ಮಾಡಿದ್ರಿ ಅಂದರೆ ನಿಮ್ಮ ಸ್ಟ್ರೆಸ್ ರಿಲೀವ್ ಆಗುತ್ತೆ, ಇನ್ನೊಬ್ರು ಸಹಾಯ ಪಡ್ಕೋಬೇಕು. ಬಾಣಂತನ ಅಂದರೆ ಸುಮ್ಮನೆ ಅಲ್ಲ, ಹತ್ತತ್ರ 1 ವರ್ಷ ಮಗುನ ಸಾಕೋದು ತುಂಬ ಕಷ್ಟ ಇದೆ. ಸೊ ಅಲ್ಲಿವರೆಗೂ ಯಾರ್ದಾದ್ರೂ ಒಂದು ಸಹಾಯ ಇರಲಿ, ಅಪ್ಪ ಅಮ್ಮ ಚೆನ್ನಾಗಿ ನಿಮ್ಮನ್ನು ನೋಡ್ಕೋತಾರೆ ಅಂದರೆ ಅಟ್ಲೀಸ್ಟ್ ಒಂದು 11 ತಿಂಗಳು ಅಮ್ಮ ಅಪ್ಪ ಮನೇಲಿರಲಿ, ನೀವು ನಿಮ್ಮ ಮಕ್ಕಳು ಇರಬೇಕು ಬಾಣಂತನ ಅಲ್ಲಿ ನಡೀಲಿ. ಇಲ್ಲ ನಾವು 5 ತಿಂಗಳೇ ನೋಡ್ಕೊಳ್ಳೋದು, ಅಪ್ಪ ಅಮ್ಮನಿಗೂ ಕಷ್ಟ, ಹೆಲ್ತ್ ಇಶ್ಯೂಸ್ ಇದೆ ಅಂತಂದರೆ ಒಂದು 4-5 ತಿಂಗಳು ನೋಡಿಕೊಂಡು ಹಸ್ಬೆಂಡ್ ಮನೆಗೆ ಬಂದು ಹಸ್ಬೆಂಡ್ ಮನೆಯಲ್ಲಿ ಒಂದು ಸ್ವಲ್ಪ ಒಂದೊಳ್ಳೆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ. ಯಾರನ್ನು ಕಸರೆ ಮಾಡ್ಕೋಬೇಡಿ ಮನೆಯಲ್ಲಿ, ಒಂದು ಸ್ವಲ್ಪ ಅನುಸರಣೆಯಾಗಿರಿ. ನಿಮ್ಮ ಅತ್ತೆ ಹತ್ರ, ಮಾವ ಹತ್ರ, ಹಸ್ಬೆಂಡ್ ಹತ್ರ, ನಾದಿನಿಗಳ ಹತ್ರ, ಮೈದಂದ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಬಾಂಡಿಂಗ್ ರಿಲೇಷನ್ಶಿಪ್ಪನ್ನು ರೂಢಿ ಮಾಡ್ಕೊಳ್ಳಿ. ಅವಾಗ ಅದೇನಾಗುತ್ತೆ ಅಂದರೆ ನಿಮಗೆ ಒಳ್ಳೇದು, ಅದು ನಿಮಗೆ ಲಾಭ. ಮಗುನ ನೋಡ್ಕೋತಾರೆ, ನೀವು ನಿಮ್ಮ ಕೇರ್ ನೋಡ್ಕೋಬೋದು. ನೀವೆಲ್ಲರ ಹತ್ರ ಕಸರೆ ಮಾಡ್ಕೊಂಡು ಕಚ್ಚಾಡಿದ್ರೆ ಯಾರೂ ನೋಡ್ಕೊಳ್ಳಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಅದು ಹಾಗೆ ಕಂಟಿನ್ಯೂ ಆಗಿ ನಿಮ್ಮ ಮೇಲೇ ಎಲ್ಲ ತಲೆನೋವು ಬೀಳತ್ತೆ. ನಾಳೆ ದಿವಸ ನೀನು ಏನು ಮಾಡಿದೆ ಅಂತ ಕೂಡ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಆ ತೊಂದರೆ ಮಾಡ್ಕೋಬೇಡಿ. ನಿಮ್ಮ ಮಗುನ ಸಾಕೋದಕ್ಕೆ ಎಲ್ಲರೂ ಬೇಕು. ಹೆಚ್ಚಿಗೆ ಚೆನ್ನಾಗಿ ಊಟ ಮಾಡಿ, ಹಾಲು ಕುಡೀರಿ. 1 ವರ್ಷ ವೆಯ್ಟ್ ಲಾಸ್ ಬಗ್ಗೆ ಯೋಚನೆ ಮಾಡಬೇಡಿ, ಚೆನ್ನಾಗಿ ಊಟ ಮಾಡಿ, ಹಾಲು ಕೊಡಿ. ಆಮೇಲೆ ಹಾಲು ಕೊಡೋದು ಏನಾಗುತ್ತೆ ಗೊತ್ತಾ, ವೆಯ್ಟ್ ಗೈನ್ ಆಗಕ್ಕೆ ಬಿಡಲ್ಲ. ನೀವು ಹಾಲು ಕೊಟ್ಟಷ್ಟು ನಾರ್ಮಲ್ ವೆಯ್ಟಲ್ಲೇ ಇರ್ತೀರ. ಹಾಲು ಕುಡಿತಾ ಕುಡಿತಾ ನಿಮಗೆ ಹಾಲು ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ವೆಯ್ಟೂ ಕಡಿಮೆ ಆಗುತ್ತೆ, ಮಗುನೂ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಆಗುತ್ತೆ, ಊಟ ತಿನ್ನೋಕ್ಕೆ ಸಾಲಿಡಾಗಿ ಶುರು ಆಗಿರುತ್ತೆ. ಆಮೇಲೆ ವೆಯ್ಟ್ ಕೂಡ ಲಾಸ್ ಆಗ್ತೀರ. ತುಂಬ ಜನ ವೆಯ್ಟ್ ಮೇಲೆ ಗಮನ ಇಟ್ಕೊಂಡು ಸ್ಟ್ರೆಸ್ ಆಗ್ತೀರ, ಊಟ ಬಿಡ್ತೀರ, ಹಾಲು ಕಮ್ಮಿ ಆಗುತ್ತೆ. ಆ ಥರ ಎಲ್ಲ ಸ್ಟ್ರೆಸ್ ಮಾಡ್ಕೋಬೇಡಿ. 1 ವರ್ಷ ನಾನು ಕೂಡ ಯಾವುದೇ ವೆಯ್ಟ್ ಲಾಸ್ ಮಾಡ್ತಾ ಇರಲಿಲ್ಲ. ಆ ಅಮ್ಮ ಮನೇಲಿ ಫುಲ್ ಆರಾಮಾಗಿದ್ದೆ. ಆಮೇಲೆ ಹಸ್ಬೆಂಡ್ ಮನೆಗೆ ಬಂದಮೇಲೆ ಎಲ್ಲ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಈ ಥರ ಇದ್ದಾಗ ನಾನು ವೆಯ್ಟ್ ಲಾಸ್ ಕಮ್ಮಿ, ಹಂಗೆ ವೆಯ್ಟ್ ಲಾಸ್ ಆದೆ ನಾನು. ಸೊ ಹಾಲು ಕೊಡ್ತಾ ಕೊಡ್ತಾ ನಾವು ವೆಯ್ಟ್ ಹಾಗೆ ಕಮ್ಮಿ, ಮಗು ಹೋಗ್ತಾ ಹೋಗ್ತಾ ಹಾಲು ಚೆನ್ನಾಗಿ ಎಳೆಯುತ್ತೆ, ನಿಮ್ಮ ದೇಹ ಚೆನ್ನಾಗಿ ಫ್ಯಾಟ್ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಊಟ ಮಾಡಿ, ಹಾಲು ಕೊಡಿ. 1 ವರ್ಷ ಪಾಪ ಬೆಳೆದ್ಬಿಡ್ತಾ, ಸಾಲಿಡಾಗಿ ತಿನ್ನೋಕ್ಕೆ ಶುರು ಆಗ್ಬಿಡ್ತಾ, ಆವಾಗ ನೈಟ್ ಹೊತ್ತು ಊಟ ಕಡಿಮೆ ಮಾಡ್ಕೊಳ್ಳೋದು, ಇಲ್ಲ ಕುಚಲಕ್ಕಿ ತಿನ್ನೋದು, ಒಂದು ಸ್ವಲ್ಪ ಪ್ರೋಟೀನ್ ಐಟಮ್ಸ್ ತಿಂದ್ಬಿಟ್ಟು ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡ್ಕೊಳ್ಳೋದು, ನೀರು ಚೆನ್ನಾಗಿ ಕುಡಿಯೋದು, ಹೆಚ್ಚಿಗೆ ಬೇಳೆ ಐಟಮ್ಸ್ ತಿನ್ನೋದು, ಪ್ರೋಟೀನ್ ಯುಕ್ತ ವಿಷಯಗಳನ್ನ ನೋಡೋದು, ಕಾರ್ಬೋಹೈಡ್ರೇಟ್ ಎಲ್ಲ ಕಮ್ಮಿ ಮಾಡೋದು, ಫ್ಯಾಟ್ ಐಟಮ್ಸ್ ಕಡಿಮೆ ಮಾಡೋದು, ಇಂಥವೆಲ್ಲ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳಿರುವಂತೆ. ಸೊ ನಿಮಗೆ ಬೇಕಾಗಿರೋದು ಮೆಂಟಲ್ ಪೀಸ್ ತುಂಬಾ ಮುಖ್ಯ. ಸೊ ಇದು ನಾನು ಫೀಲ್ ಮಾಡಿದ್ದೀನಿ. ನಾನು ಮಗು ನಿದ್ದೆ ಮಾಡಿಲ್ಲ ಅಂದರೆ ಹತ್ಕೊಂಡು ಕೂತ್ಕೋತಾ ಇದ್ದೆ, ನಮ್ಮಮ್ಮ ಎಬ್ಬರಿಸಿ ನೀನು ಮಲ್ಕೋ ನಾನು ಮಗು ನೋಡ್ಕೋತೀನಿ ಅಂತ ಹೇಳಿ ನಮ್ಮಮ್ಮ ತೊಡೆ ಮೇಲೆ ಮಕ್ಕಳು ಮಲ್ಕೋತಾ ಇದ್ರು. ನಮ್ಮಪ್ಪ ನೋಡ್ಕೊಳೋರು, ನಮ್ಮಮ್ಮ ನೋಡ್ಕೊಳೋರು. ಹಸ್ಬೆಂಡ್ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹಾಗೆ ಹೀಗೆ ನನಗೆ ರೂಢಿ ಆಗಿಬಿಟ್ಟಿತ್ತು, ಮಗು ನೋಡ್ಕೋತಾ ಇದ್ದೆ. ನನ್ನ ಕೇರು ನಾನು ಮಾಡ್ಕೋತಾ ಇದ್ದೆ. ಡೈಲಿ 11:30 ಅಷ್ಟೊತ್ತಿಗೆ ಮನೇಲಿ ಅಡುಗೆ ಆಗ್ತಾಯಿತ್ತು, ಮನೆ ಒರೆಸಿರ್ತಾ ಇದ್ದೆ, ಮಗುದು ಎಲ್ಲ ಕಕ್ಕ ಬಟ್ಟೆ ವಾಶ್ ಮಾಡಿರ್ತಾ ಇದ್ದೆ, ಸ್ನಾನ ಮಾಡ್ಕೊಂಡಿರ್ತಾ ಇದ್ದೆ, ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ತಾ ಇದ್ದೆ, ಮಗುಗೆ ಸ್ನಾನ ಮಾಡಿಸಿ ಮಲಗಿಸಿರ್ತಾ ಇದ್ದೆ. ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಕೋತಾ ಇದ್ದೆ ನಾನು. ಅದು ಹೇಗೆ 11:30ಗೆಲ್ಲ ನೀವು ಎಳೆ ಮಗುನ ಇಟ್ಕೊಂಡು ಮಾಡ್ತೀರಾ ಅಂದರೆ, ಅದು 5 ಗಂಟೆಗೆ ಎದ್ಬಿಡೋದು ನನ್ನ ಮಗು. ಸೊ 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ, ಲೈಟೆಲ್ಲ ಹಾಕ್ಬಿಡ್ತಾ ಇದ್ದೆ. ಓ ಮಗುನ ಹಾಲಲ್ಲಿ ಒಂದು ದೊಡ್ಡ ಇದು ಹಾಕ್ಬಿಟ್ಟು, ಬೆಡ್ಶೀಟೆಲ್ಲ ಹಾಕಿ ಸುತ್ತ ಬೊಂಬೆಗಳನ್ನಿಟ್ಬಿಟ್ಟು ಟಿ ವಿ ಹಾಕಿ ಬಿಟ್ಬಿಡ್ತಾ ಇದ್ದೆ. ಅವ್ನು ಚೆನ್ನಾಗಿ ಟಿ ವಿ ನೋಡೋನು, ನಾನು ಅಡುಗೆ ಮನೆಗೂ ಹಾಲಿಗೂ ಹತ್ತಿರ ಇರೋದು, ನಾನು ನೋಡ್ಕೊಂಡು ನೋಡ್ಕೊಂಡು ಆಟ ಆಡೋನು, ಕಿರ್ಚೋನು. ಸೊ ನಾನೆಲ್ಲ ಕೆಲಸ ಅಡುಗೆ ಮಾಡ್ಕೋತಾ ಇದ್ದೆ, ಪಾತ್ರೆ ತೊಳ್ಕೊತಾ ಇದ್ದೆ. ಸೋಲಾರ್ ಇತ್ತು ಮನೇಲಿ, ಹೀಟ್ರ್ ಇತ್ತು, ಸೆಕೆಂಡ್ ಪ್ರೆಗ್ನೆನ್ಸಿಗೆ ಹೀಟ್ರ್ ಇತ್ತು, ಫಸ್ಟ್ ಪ್ರೆಗ್ನೆನ್ಸಿಗೆ ಹೀಟ್ರ್ ಇರಲಿಲ್ಲ. ಸೊ ಸೋಲಾರಲ್ಲಿ ಸ್ವಲ್ಪ ನೀರು, ಬಿಸಿ ನೀರು ಬರ್ತಾ ಇತ್ತು. ಸೊ ಅದರಲ್ಲಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಮಗು 7 ಗಂಟೆ ಅಷ್ಟೊತ್ತಿಗೆ ಮಲ್ಕೋತಾ ಇತ್ತು. ಅಷ್ಟೊತ್ತಿಗೆ ಮನೆ ಒರೆಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ಕೆಲಸಗಳು, ಪಾತ್ರೆ ಸಾಮಾನು ತೊಳ್ಕೊಳ್ಳೋದಾಗ್ಬೋದು, ಪಾತ್ರೆ ಎಲ್ಲ ಬೆಳಗ್ಗೆನೇ ಆಗ್ಬಿಡ್ತಾ ಇತ್ತು 7 ಗಂಟೆ ಅಷ್ಟೊತ್ತಿಗೆ. ಮಗುನ ಮಲಗಿಸಿ ಕಕ್ಕ ಬಟ್ಟೆ ಎಲ್ಲ ವಾಶ್ ಮಾಡಿ, ಒಂದೊಂದ್ಸಲಿ ಒಂದೊಂಥರ ಪಾತ್ರೆ ಕ್ಲೀನ್ ಬಂದು ಬೆಳಗ್ಗೆನೆ ಆಗಿರೋದು, ಒಂದೊಂದು ಟೈಮ್ 8 ಗಂಟೆ ಆಗಿರೋದು. ಅಷ್ಟೊತ್ತಿಗೆಲ್ಲ ನಿಧಾನವಾಗಿ ಮಗುನ ಮಲಸದ ಮುಂಚೆನೆ ಆದಷ್ಟು ಪಾತ್ರೆ ತೊಳಿತಾ ಇದ್ದೆ, ಸೌಂಡ್ಗೆ ಎದ್ಬಿಡ್ತಾನೆ ಅಂತ. ಇಲ್ಲ ಮಗುನ ಮಲಗಿಸಿದ ತಕ್ಷಣ ಪಾತ್ರೆ ತೊಳಿತಾ ಇದ್ದೆ, ಒಂದೊಳ್ಳೆ ನಿದ್ದೆಯಲ್ಲಿ ಅವನು ಇರ್ತಾನೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಆಗಿ ನೀಟಾಗಿರ್ತಿದ್ದೆ. ಅವನು ಎದ್ದೋಳೋ ಅಷ್ಟೊತ್ತಿಗೆ ಅವನಿಗೇನಾದರೂ ಒಂಚೂರು ತಿನ್ನಿಸಿ ಆಡಿಸ್ಕೊಂಡು ಅವನಿಗೂ ಸ್ನಾನ ಮಾಡಿಸಿ ಆರಾಮಾಗಿರ್ತಿದ್ದೆ. ಮತ್ತೆ ಮಧ್ಯಾಹ್ನ ಮಲ್ಕೋತಿದ್ದೆ. ಸೊ ಈವ್ನಿಂಗ್ ಏನಾದರೂ ಒಂದು ಸಿಂಪಲಾಗಿ ಅಡುಗೆ ಮಾಡಿಬಿಟ್ಟು ಟಿ ವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಬಟ್ಟೆ ಮಡಿಚ್ಕೊಂಡು. ಸೊ ಈ ರೀತಿ ಎಲ್ಲನೂ ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ಆರಾಮಾಗಿರಿ, ಹೇಗೆ ಹೊರಗೆ ಬರೋದು ಸ್ಟ್ರೆಸ್ ಇಂತ ಅಂತ ನೀವು ನೋಡಬೇಕೆ ವಿನಃ ಅಲ್ಲೇ ಇರಬಾರ್ದು. ಸೊ ಪ್ರಾಬ್ಲಮ್ಸಲ್ಲಿ ಇರಬೇಡಿ, ಸಾಲ್ವ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳಿ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಆರೋಗ್ಯವಾಗಿರಲ್ಲ. ಕೆಲವು ಟೈಮಲ್ಲಿ ಅನಾರೋಗ್ಯ ಆಗುತ್ತೆ, ಕೆಲವು ಟೈಮಲ್ಲಿ ಚೆನ್ನಾಗಿರ್ತಾರೆ, ಕೆಲವು ಟೈಮಲ್ಲಿ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಅದನ್ನು ಎಕ್ಸ್ಟ್ರಾ ಕೇರ್ ಮಾಡಬೇಕು ಮಗುನ, ಮಗು ಹತ್ರನೇ ಇರಬೇಕಾಗತ್ತೆ. ಸೊ ಆ ಟೈಮಲ್ಲೆಲ್ಲ ನೀವು ಇದನ್ನೆಲ್ಲ ನೆನೆಸ್ಕೋಬೇಕು, ನಾವು ಹೇಗಿರಬೇಕು ಹೇಗಿರಬೇಕು. ಓಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮಗುಗೆ ಹುಷಾರು
ಹುಷಾರ್ ಇಲ್ದಂಗ ಆಗಿದ್ಯಾ, ಓಕೆ ಮೇಲ್ ಮಾಡ್ಕೊಳ್ಳೋಣ. ಫುಲ್ ಮೇಲ್ ಆದಂಗೂ, ಮಗು ಸ್ನಾನ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗ್ದಂಗೂ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದೇನಾಗುತ್ತೆ, ನೀವು ಹೆಂಗೆ ಇಮ್ಯಾಜ್ ಮಾಡ್ಕೋತಿ ಇಮೇಜನ್ ಮಾಡ್ಕೋತಿರೋ ಅದು ನಿಮ್ಮ ಮಗು ಮಲಗ್ದಂಗೂ ನೆಮ್ಮದಿಯಾಗಿರಂಗೂ ನಿಂತ್ಕೋತಿರೋ ಅದು ಬೇಗ ನಡೆಯುತ್ತೆ. ಆವಾಗ ನೀವು ಕೂಡ ಬೇಗ ಖುಷಿ ಆಗುತ್ತೆ ನಿಮಗೆ, ಅಂದ್ಕೊಂಡಂಗೆ ಆಯಿತು ಒಳ್ಳೆಯದು ಅಂತ. ಸೊ ಈ ರೀತಿಯೆಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ, ವಿಜುವಲೈಸೇಷನ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲೂ ಮುಖ್ಯ, ಬಾಣಂತನದಲ್ಲೂ ಮುಖ್ಯ. ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆ ರೀತಿಗೆ ಡಿಲಿವರಿ ಆದಂಗೂ ಒಳ್ಳೆ ರೀತಿಗೆ ಅಂದ್ಕೊಂಡಂಗೆ ಮಗು ಆದಂಗೂ ನೆನೆಸ್ಕೋಬೇಕು. ಬಾಣಂತನದಲ್ಲಿ ಮಗು ಚೆನ್ನಾಗಿ ನಿದ್ದೆ ಮಾಡೋಂಗೂ, ಮಗು ಆರೋಗ್ಯವಾಗಿದೆ ಅಂತಲೂ, ರಿಕವರಿ ಆಗ್ಬಿಡ್ತು ಅಂತಲೂ, ಮನೆಯೆಲ್ಲ ಕ್ಲೀನ್ ಆಗೋಯ್ತು ಅಂತಲೂ ವಿಜುವಲೈಸೇಷನ್ ಮಾಡ್ಕೋಬೇಕು. ನಾನು ಅದೇ ಥರನೇ ಮಾಡ್ಕೋತಾ ಇದ್ದೆ. ಮಗು ತಿಟ್ಟೆ ಮಾಡಿದ್ರೆ ಮಗುನ ಆಡಿಸ್ಕೊಳ್ತಾ ಇದ್ದೆ, ಮಲಗದ ಮೇಲೆ ಬೇಗ ಕೆಲಸ ಮಾಡ್ದಂಗೆ ನೆನೆಸ್ಕೋತಾ ಇದ್ದೆ, ಹಾಗೆ ಮಾಡ್ತಾ ಇದ್ದೆ. ನಾನು ಏನು ಅಂದ್ಕೋತೀನೋ ಅದ್ರ ಕಡೆ ನನ್ನ ಮೈಂಡ್ ಫೋಕಸ್ ಆಗಿರ್ತಾ ಇತ್ತು. ಸೊ ಈ ರೀತಿ ಮಾಡಿನಿ ನಾನು ಕೂಡ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಸ್ಸನ್ನು, ಪೋಸ್ಟ್ ಪ್ರೆಗ್ನೆನ್ಸಿ ಸ್ಟ್ರೆಸ್ಸನ್ನು ರಿಲೀವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ದಿರಾ, ಪ್ರಿವೆಂಟ್ ಆಗಿ ನೀವು ಕೂಡ ಆರೋಗ್ಯವಾಗಿ ಇರ್ತೀರ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.